Hello everyone, welcome to Divya's cooking channel. Friends, ivattu nanu ondu North Indian style halwa, rava halwa matte chana maadta idini. Bani start madana hege madodu anta start madana. So idu bekagirodu kadle kaalu, idunna namma 3 whistle varigu beisi ittkondidini uppakke nodi etara nodi bigisikidre ishtu hogu. Okay, ishtu bendidre saaku. So matte ivaga on chikku battlu thogolana, chikku battlu thogamattu adakke 1/2 teaspoon ashtu uppu thogondidini. ಮತ್ತೆ 1 ಟೀಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಂಡಣ ಅದನ್ನ ಮತ್ತೆ ಅಲ್ಲಿ ಕೊರಿಯಾಂಡರ್ ಪೌಡರ್ ತಗೊಂಡಿದ್ದೀನಿ ನೋಡಿ ಕೊರಿಯಾಂಡರ್ ಪೌಡರ್ 1 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಇದನ್ನ ಅದನ್ನ ಹಾಕೊಂಡಣ ಫ್ಲೋ ಆಮೇಲೆ ಇಲ್ಲಿ 1 ಟೀಸ್ಪೂನ್ ಅಷ್ಟು ನಾನು ಅಚ್ಚಕಾರದ ಪುಡಿ ತಗೊಂಡಿದ್ದೀನಿ ರೆಡ್ ಚಿಲ್ಲಿ ಪೌಡರ್ ಮತ್ತೆ ಇಲ್ಲಿ ಆಮ್ಚೂರ್ ಪೌಡರ್ ಸಿಗುತ್ತೆ ಅದು 1 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಣ ಫುಲ್ಲು ನೋಡಿ ಈ ಥರ ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ 2 ಟೇಬಲ್ ಸ್ಪೂನ್ ನೀರು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಥರ ಮಾಡ್ಕೊ ಪೇಸ್ಟ್ ಥರ ಮಾಡ್ಕೊಂಬಿಡೋಣ ಸ್ವಲ್ಪ ನೀರಂಗಿರಲಿ ಪೇಸ್ಟು ನೋಡಿ ಈ ಥರ ಮಾಡ್ಕೊಂಬಿಟ್ಟು ಮತ್ತು ಒಂದು ಪ್ಯಾನ್ನ ಸ್ಟವ್ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡಿದ್ವಲ್ಲ ಮಸಾಲ ಪುಡಿ ಅದನ್ನು ಹಾಕೋಣ ಪೇಸ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಅದು ನೋಡಿ ಫ್ರೈ ಮಾಡಬೇಕು ಸೊ ಫ್ರೈ ಆದ ನೋಡಿ ಈ ಥರ ಫ್ರೈ ಆಗಬೇಕದು ನೋಡಿ ನೀನು ಎಣ್ಣೆಗೆಲ್ಲ ಹೊಂದ್ಕೊಂಡಿದೆ ಇವಾಗ ಇವಾಗ ಬೇಯಿಸಿದ್ವಲ್ಲ ಕಡಲೆಕಾಳು ಅದನ್ನು ಹಾಕೊಂಬಿಡೋಣ ನೋಡಿ ಫುಲ್ಲು ಇದನ್ನು ಹಾಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಫುಲ್ಲು ಮಸಾಲ ಎಲ್ಲ ಕಡಲೆಕಾಳಿಗೆ ಇಳಿಬೇಕು ಫುಲ್ ಮಿಕ್ಸ್ ಮಾಡೋಣ ಮತ್ತು ಅದು ಆ ಮಸಾಲ ಪೇಸ್ಟ್ ಹಾಕಿದ್ವಲ್ಲ ಅದಕ್ಕೆ ಒಂದು ಸ್ವಲ್ಪ 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಜಾಸ್ತಿ ನೀರು ಹಾಕ್ಬೇಡಿ ಫ್ರೆಂಡ್ಸ್ ಬರೀ ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಫುಲ್ಲು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಆಮೇಲೆ ಇಲ್ಲಿ ನಾನು ಕಾಳು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರು 1/2 ಟೀಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡೋಣ ನೋಡಿ ಹೀಗೆ ಅದನ್ನು ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡಬೇಕು ಆಮೇಲೆ ಮುಚ್ಚಳ ಮುಚ್ಚಿ ನಿಮಗೆ 8 ನಿಮಿಷ ತನಕ ಬೇಯಿಸಬೇಕಾಗುತ್ತೆ ಫುಲ್ಲು ನೋಡಿ ಇವಾಗ 8 ನಿಮಿಷ ತನಕ ಆಗಿದೆ ನೋಡಿ ಹೆಂಗೆ ಮಸಾಲೆ ಎಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನಿಮ್ಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಇವಾಗ ಮಿಕ್ಸ್ ಮಾಡಿಬಿಟ್ಟು ನೋಡಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇವಾಗ ಕಸ್ತೂರಿ ಮೆತ್ತಿ ಇದೆಲ್ಲ ಅದನ್ನು ತೊಗೊಂಡು ನಾನು ಫುಲ್ಲು ಇದನ್ನು ಇಸ್ಬಿಟ್ಟು ಹಿಂಗೆ ಕ್ರಷ್ ಮಾಡಿ ಹಾಕಿ ಅವಾಗ ಇನ್ನೂ ಚೆನ್ನಾಗೆಲ್ಲ ಫ್ಲೇವರ್ ಹೋಗುತ್ತೆ ಸೊ ಇದನ್ನು ಹಾಕಿದ್ರೆ ಇನ್ನೂ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸೊ ಹಾಕಿದ್ದೀನಿ ಸೊ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೋಡಿ ಇಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಸೊ ನೋಡಿ ಇದು ರೆಡಿಯಾಗಿದೆ ಇದು ನೋಡಿ ಫುಲ್ ರೆಡಿಯಾಗಿದೆ ಇವಾಗ ಇದು ನೋಡಿ ಈ ಥರ ಬರುತ್ತೆ ಸೊ ಬನ್ನಿ ಇವಾಗ ರವೆ ಹಲ್ವಾ ಮಾಡೋದು ಹೆಂಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ 1/2 ಕಪ್ ತುಪ್ಪ 1/2 ಕಪ್ ಸಕ್ಕರೆ 1/2 ಕಪ್ ರವೆ ತೊಗೊಂಡಿದ್ದೀನಿ ಮತ್ತು 2 ಟೇಬಲ್ ಸ್ಪೂನು ಹಾಲಲ್ಲಿ ಕೇಸರಿಯಾಗಿ ನೆನೆಸಿಟ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ತುಪ್ಪನ ಹಾಕಿ ಅದು ಕಾಯಕ್ಕೆ ಬಿಟ್ಟಿದ್ದೀನಿ ನೋಡಿ ಅದು ಕಾದಿದೆ ಅದು ಕಾದ ತಕ್ಷಣ ನಾವಿಲ್ಲಿ ಗೋಡಂಬಿ ಇದರ ಮತ್ತು ನಾನು ಬಾದಾಮಿನ ಸಣ್ಣದಾಗಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಾನು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ನೋಡಿ ಕ್ರಿಸ್ಪಿ ಆಗಿದೆ ಇವಾಗ ನೋಡಿ ನೋಡಿ ತೆಗ್ದು ಇಟ್ಕೊಂಬಿಡೋಣ ಮತ್ತು ಅದೇ ಪಾತ್ರೆಗೆ ರವೆ ಇತ್ತಲ್ವ 1/2 ಕಪ್ ರವೆನ ಅದನ್ನು ಹಾಕ್ಬಿಡೋಣ ಅದೇ ತುಪ್ಪಕ್ಕೆ ಹಾಕ್ಬಿಡೋಣ ಸೊ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಮಾಯಿಶ್ಚರೈಸರ್ ಎಲ್ಲ ಹೋಗಬೇಕು ರವೆ ಚೆನ್ನಾಗಿ ಫ್ರೈ ಆಗಬೇಕು ಅದರಲ್ಲಿ ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಸೊ ನೋಡಿ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಇಷ್ಟು ನೋಡಿ ರವೆ ಫುಲ್ಲು ಫ್ರೈ ಆಗ್ತಾ ಇದೆ ಇನ್ನು ಸೊ ನೋಡಿ ಇವಾಗ ತುಪ್ಪ ಎಲ್ಲ ಚೆನ್ನಾಗಿ ಬಿಟ್ಟು ಎಲ್ಲ ಹೀರ್ಕೊಂಡು ತುಪ್ಪ ಎಲ್ಲ ಬಿಟ್ಟಿದೆ ನೋಡಿ ಇವಾಗ ಇದು ಆಗಿದೆ ಅಂತ ಸೊ ಇವಾಗ ಇದಕ್ಕೆ ನೀರು ಹಾಕಬೇಕಾಗುತ್ತೆ 1/2 ಕಪ್ ರವೆಗೆ ನಾನಿಲ್ಲಿ 1.5 ಕಪ್ಪಷ್ಟು ನೀರು ಹಾಕಬೇಕಾಗುತ್ತೆ 3ರಷ್ಟು ಹಾಕಬೇಕು ಸೊ ನೋಡಿ 2 ಕಪ್ ಹಾಕ್ತಾಯಿದ್ದೀನಿ ಮತ್ತು 1/2 ಕಪ್ ಸೊ ಟೋಟಲಿ 1.5 ಕಪ್ಪಷ್ಟು ನಾನು ನೀರು ಹಾಕಿದ್ದೀನಿ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೋಡಿ ಇದು ಫುಲ್ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಂಬಿಟ್ಟು ಮುಚ್ಚಳ ಮುಚ್ಚಿ ಒಂದೇ ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬೇಯಿಸೋಣ ಒಂದೇ ನಿಮಿಷ ಜಾಸ್ತಿ ಇಟ್ಟು ಇಡಬೇಡಿ ಫ್ರೆಂಡ್ಸ್ ನೋಡಿ 1 ನಿಮಿಷ ಆಯಿತು ಈಗ ತೆಗಿತಾ ಇದ್ದೀನಿ ನೋಡಿ ಎಲ್ಲ ನೀರೆಲ್ಲ ಹೆಂಗೆ ಉಳ್ಕೊಂಡಿದೆ ಸೊ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸೊ ನೀರು ಆಮೇಲೆ ಇವಾಗ ಡ್ರೈ ಫ್ರೂಟ್ಸ್ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡೋಣ ನಾನು ಇಲ್ಲಿ ದ್ರಾಕ್ಷಿ ಹಾಕ್ತಾಯಿಲ್ಲ ಸೊ ರವೆ ಹಲ್ವಾ ಅಲ್ವಾ ಸೊ ದ್ರಾಕ್ಷಿ ಹಾಕ್ತಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಇವಾಗ ನಾನು ಸಕ್ಕರೆನೂ ಅದಕ್ಕೆ ಹಾಕ್ತಾಯಿದ್ದೀನಿ 1/2 ಕಪ್ ಸಕ್ಕರೆ
ಅದನ್ನು ಹಾಕ್ತಾಯಿದ್ದೀನಿ ನೋಡಿ, ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಡ್ಬೇಕು, ಇವಾಗ ನೀರು ಬಿಡುತ್ತೆ, ಸಕ್ಕರೆ ಹಾಕಿದ್ದೀವಲ್ವಾ, ತಿರ್ಗಾ ಮತ್ತೆ ಅದು ನೀರು ಹಂಗಾಗುತ್ತೆ. ಮತ್ತು ನಾವು ಕೇಸರಿ ಹಾಕಿ ನೆನೆಸಿಟ್ಕೊಂಡಿದ್ವಲ್ಲ ಹಾಲು, ಅದು ಹಾಕ್ಬಿಡೋಣ. ಇವಾಗೇ ಹಾಕ್ಬಿಟ್ಟು ಫುಲ್ ಮಿಕ್ಸ್ ಮಾಡೋಣ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಈ ಥರ ಫುಲ್ ಅದು ಹೊಂದ್ಕೊಬೇಕು. ನೋಡಿ ಇದು ಆಲ್ಮೋಸ್ಟ್ ಆಗ್ತಾಯಿದೆ, ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ಇದನ್ನು ನೋಡಿ, ಈ ಥರ ಹಾಕಿ ಚೆನ್ನಾಗಿ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ. ನೋಡಿ ಇವಾಗ ಇದು ಆಲ್ಮೋಸ್ಟ್ ಆಗಿದೆ, ನೋಡಿ ಹಾಂ ಇವಾಗ ಆಗಿದೆ. ಇನ್ನೊಂದು ಸ್ವಲ್ಪ ಆಗಬೇಕು, ಇನ್ನೊಂದು ಸ್ವಲ್ಪ ಹಂಗೆ 2 ನಿಮಿಷ. ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಆಫ್ ಮಾಡಿಬಿಟ್ಟು ಹಂಗೆ ಅದ್ರ ಮೇಲೆ ತಿರುಗಿಸ್ತಾ ಇರೋಣ. ನಾನು ಆಫ್ ಮಾಡ್ಕೊಂಡಿದ್ದೀನಿ, ನಾನು ಹಾಗೆ ತಿರುಗಿಸ್ತಾ ಇದ್ದೀನಿ. ನೋಡಿ ಇವಾಗ ರೆಡಿಯಾಗಿದೆ ಇದು, ನೋಡಿ ಎಷ್ಟು ಚೆನ್ನಾಗಿದೆ. ಅದು ಸ್ವಲ್ಪ ಗಟ್ಟಿ ಆಗೋಕ್ಕೆ ಮುಂಚೆ ಒಂದೇ ಆಫ್ ಮಾಡ್ಕೊಂಬಿಡಿ, ಯಾಕಂದರೆ ಜಾಸ್ತಿ ಗಟ್ಟಿ ಆಗೋಕ್ಕೆ ಬಿಡಬೇಡಿ. ಸ್ವಲ್ಪ ಲಿಕ್ವಿಡಿ ಲಿಕ್ವಿಡಿ ಇದ್ರೇ ಚೆನ್ನಾಗಿರುತ್ತೆ ಇದು ಹಲ್ವಾ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ, ನೋಡಿ ಈ ಥರ ಬೀಳಬೇಕದು. ನೋಡಿ ಇವಾಗ ರೆಡಿಯಾಗಿದೆ, ನೋಡಿ ನಾನು ಹಾಕ್ತಾಯಿದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೋಡಿ ನೋಡಿ ಈ ಥರ ಬರಬೇಕಿದು, ಸೆಮಿ ಲಿಕ್ವಿಡಿ ಟೈಪ್ ಇರಬೇಕಿದು. ನೋಡಿ ತುಂಬ ಚೆನ್ನಾಗಿದೆ, ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ ನೋಡಿ ಹಿಂಗಿದ್ದು ಸ್ಪೂನಲ್ಲಿ ಎತ್ಕೊತಾ ಇದ್ರೆ ಸ್ಮೂತಾಗಿ ಬರ್ತಾ ಇದೆ. ನೋಡಿ ತುಂಬ ಚೆನ್ನಾಗಿರುತ್ತೆ, ಕ್ರಂಚಿ ಕ್ರಂಚಿ ಇರೋ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ರವಾ ಹಲ್ವಾ ಈ ನವರಾತ್ರಿಗೆ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿವ್ಯಾಸ್ ಕುಕಿಂಗ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.